ಸ್ನೇಹಿತರೆ, ದಕ್ಷಿಣ ಕರ್ನಾಟಕ ಅಂದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ನಗರವನ್ನು ಹೊರತುಪಡಿಸಿದ 89 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷಗಳ ಬಲಾಬಲ ಯಾವ ರೀತಿ ಇತ್ತು ಕಳೆದ ಬಾರಿ, ಈ ಬಾರಿ ಏನಾಗಬಹುದು, ಅಲ್ಲಿನ ರಾಜಕೀಯ ಸ್ಥಿತಿಗತಿಗಳ ಸಮಗ್ರ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದೆ. ನೋಡಿ, ದಕ್ಷಿಣ ಕರ್ನಾಟಕದಲ್ಲಿ 89 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. 89 ವಿಧಾನಸಭಾ ಕ್ಷೇತ್ರಗಳಲ್ಲಿ 2013 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 40 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯಗಳಿಸಿತ್ತು. ಜಾತ್ಯತೀತ ಜನತಾದಳ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯಗಳಿಸಿತ್ತು. ಭಾರತೀಯ ಜನತಾ ಪಕ್ಷ 16 ಕ್ಷೇತ್ರಗಳಲ್ಲಿ ಜಯಗಳಿಸಿದರೆ 5 ಪಕ್ಷೇತರರು ಆಯ್ಕೆಯಾಗಿದ್ದರು. ಕಳೆದ ಬಾರಿ ಇದ್ದಂತಹ ಪರಿಸ್ಥಿತಿ ಈಗ ಇದೆಯಾ? ದಕ್ಷಿಣ ಕರ್ನಾಟಕದ ಸಮಗ್ರ ರಾಜಕೀಯ ಚಿತ್ರಣವನ್ನು ನಿಮ್ಮ ಮುಂದೆ ಇಟ್ಟಾಗ ಒಂದು ಅಂಶವನ್ನು ನಾನು ಸ್ಪಷ್ಟವಾಗಿ ಹೇಳಿದ್ದೆ. ಕಳೆದ ಬಾರಿ 40 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯಗಳಿಸಿದ್ದ ಕಾಂಗ್ರೆಸ್ ಈ ಬಾರಿ 40 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವುದು ಅಷ್ಟು ಸುಲಭ ಅಲ್ಲ. ಕಾಂಗ್ರೆಸ್ ಕನಿಷ್ಠ 15 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಧಿಕಾರವನ್ನು ಅಂದರೆ ಶಾಸಕತ್ವವನ್ನು ಕಳೆದುಕೊಳ್ಳುವ ಅಪಾಯದಲ್ಲಿದೆ. ಈ ಕನಿಷ್ಠ 15 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಎಷ್ಟು ಹೋಗ್ಬೋದು, ಜೆ ಡಿ ಎಸ್ಗೆ ಎಷ್ಟು ಹೋಗ್ಬೋದು ಅನ್ನುವುದರ ಬಗ್ಗೆನೂ ನಾನು ನಿಮಗೆ ಮಾಹಿತಿಯನ್ನು ನೀಡಿದ್ದೆ. ವಾಟ್ ಎವರ್ ಇಟ್ ಮೇ ಬಿ, ಕಳೆದ ವಿಧಾನಸಭಾ ಚುನಾವಣೆಗೆ ಹೋಲಿಸ್ಕೊಂಡ್ರೆ 2018 ವಿಧಾನಸಭಾ ಚುನಾವಣೆಯಲ್ಲಿ ಜಾತ್ಯತೀತ ಜನತಾದಳ 35-40 ವಿಧಾನಸಭಾ ಕ್ಷೇತ್ರಗಳಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಗೆಲುವು ಸಾಧಿಸಲಿದೆ. ಇನ್ನು ಭಾರತೀಯ ಜನತಾ ಪಕ್ಷ ಕಳೆದ ಬಾರಿ 15 ಕ್ಷೇತ್ರಗಳಲ್ಲಿ ಜಯಗಳಿಸಿತ್ತು. ಈ ಸರಿ ಭಾರತೀಯ ಜನತಾ ಪಕ್ಷದ ಶಕ್ತಿ 20-25 ಹೆಚ್ಚುವ ಸಾಧ್ಯತೆಗಳಿದೆ. ಇನ್ನು ಕಾಂಗ್ರೆಸ್ ಸ್ಥಿತಿಗತಿ ಏನು ಅಂದರೆ, 40 ಕಾಂಗ್ರೆಸ್ 20-25 ಈ ಆಸುಪಾಸಿನಲ್ಲಿ ಗೆಲ್ಲಬಹುದು. ಒಂದು 2-3 ಇಂಡಿಪೆಂಡೆಂಟ್ಸು ಗೆಲ್ಲಬಹುದು. ಇದು ದಕ್ಷಿಣ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿದ್ದ ಪರಿಸ್ಥಿತಿ. ನೋಡಿ, ದಕ್ಷಿಣ ಕರ್ನಾಟಕವನ್ನು ದಾಟಿ ನಾವು ಈ ಕಡೆ ಬಂದೋ, ಮಧ್ಯ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕ. ಮಧ್ಯ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕದಲ್ಲಿ 2013 ವಿಧಾನಸಭಾ ಚುನಾವಣೆಯ ಪರಿಸ್ಥಿತಿ ಏರಿತ್ತು. ನೋಡಿ, ಮಧ್ಯ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕದಲ್ಲಿ 2013 ವಿಧಾನಸಭಾ ಚುನಾವಣೆಯಲ್ಲಿ ಒಂದು ರೀತಿ ಭಾಜಪ ವಿರೋಧಿ ಅಲೆ ಇತ್ತು. ಈ ಭಾಜಪ ವಿರೋಧಿ ಅಲೆಯ ಪರಿಣಾಮವಾಗಿ ಮಧ್ಯ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ 52 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ 30 ಕ್ಷೇತ್ರಗಳಲ್ಲಿ ಜಯಗಳಿಸಿತ್ತು. ಜೆ ಡಿ ಎಸ್ 11 ಕ್ಷೇತ್ರಗಳಲ್ಲಿ ಜಯಗಳಿಸಿತ್ತು. ಬಿ ಜೆ ಪಿ 8 ಕ್ಷೇತ್ರಗಳಲ್ಲಿ ಜಯಗಳಿಸಿತ್ತು. ಪಕ್ಷೇತರರು 3 ಕ್ಷೇತ್ರಗಳಲ್ಲಿ ಜಯಗಳಿಸಿತ್ತು. ಇದು ಮಧ್ಯ ಕರ್ನಾಟಕ ಮತ್ತು ಕೋಸ್ಟಲ್ ಕರ್ನಾಟಕದಲ್ಲಿ ಅಂದರೆ ಕರಾವಳಿ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಪರಿಸ್ಥಿತಿ. ಯಾಕೆ 2013 ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅಷ್ಟೊಂದು ದೊಡ್ಡ ಮಟ್ಟದ ಆಘಾತ ಆಗಿತ್ತು? ನೋಡಿ, 2008-2013 ಅಧಿಕಾರ ಸೂತ್ರ ಹಿಡಿದಿದ್ದ ಭಾರತೀಯ ಜನತಾ ಪಕ್ಷ ಜನತೆಯ ಆಶೋತ್ತರಕ್ಕೆ, ಜನತೆಯ ನಿರೀಕ್ಷೆಗೆ ಸಂಪೂರ್ಣ ವಿರುದ್ಧವಾಗಿ ಕೆಲಸ ಮಾಡಿತ್ತು. ನೋಡಿ, ಈ ಸೆಂಟ್ರಲ್ ಕರ್ನಾಟಕ, ಕೋಸ್ಟಲ್ ಕರ್ನಾಟಕ ಇದೆಯಲ್ಲ, ಇಲ್ಲಿ 2 ಭಾಗ, 2 ರೀತಿಯ ಮತದಾರರ ಅಭಿಮತ ವ್ಯಕ್ತ ಆಯಿತು. ಕರಾವಳಿ ಕರ್ನಾಟಕದ ಮತದಾರರು ತುಂಬ ಪ್ರಜ್ಞಾವಂತ ಮತದಾರರು. 2008 ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನು ನೀಡಿದರು. ಆದರೆ
2013 ವಿಧಾನಸಭಾ ಚುನಾವಣೆಯ ವೇಳೆಗೆ ಭಾರತೀಯ ಜನತಾ ಪಕ್ಷದಲ್ಲಿ ಬೇರು ಬಿಟ್ಟಂತಹ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಗುಂಪುಗಾರಿಕೆ, ಕೇವಲ 5 ವರ್ಷಗಳ ಅವಧಿಯಲ್ಲಿ 3 ಮುಖ್ಯಮಂತ್ರಿಗಳನ್ನು ನೀಡೋದ್ರಿಂದ ಬೇಸತ್ತ ಜನತೆ ಚುನಾವಣೆಯಲ್ಲಿ ದೆ ವೋಟೆಡ್ ಅಗೇನೆಸ್ಟ್ BJP ಮರ್ಸಿಲೆಸ್ಲಿ. ಎಲ್ಲಿಯವರೆಗೆ ಅವರು ವೋಟ್ ಮಾಡಿದ್ರು? ಕರಾವಳಿಯ 19 ವಿಧಾನಸಭಾ ಕ್ಷೇತ್ರಗಳಲ್ಲಿ 13 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯ ಗಳಿಸ್ತು. ಅಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆದದ್ದು ಕೇವಲ 3-3. ಇದು 2013 ವಿಧಾನಸಭಾ ಚುನಾವಣೆಯ ಪರಿಸ್ಥಿತಿ ಕೋಸ್ಟಲ್ ಕರ್ನಾಟಕದಲ್ಲಿ. ಪ್ರಜ್ಞಾವಂತ ಮತದಾರರಾದಂತಹ ಕರಾವಳಿಯ ಜನತೆ ಭಾರತೀಯ ಜನತಾ ಪಕ್ಷವನ್ನು ಧಿಕ್ಕರಿಸಿ ಕಾಂಗ್ರೆಸ್ಗೆ ವೋಟ್ ಹಾಕಿತು. 2018 ವಿಧಾನಸಭಾ ಚುನಾವಣೆಯಲ್ಲಿ ಅಂತಹ ಪರಿಸ್ಥಿತಿ ಇದೆಯಾ ಅಂದರೆ ಈಗ ಇಲ್ಲ. ಈಗ ಮತ್ತೆ ಸಂಪೂರ್ಣ ತದ್ವಿರುದ್ಧ ಆಗಿದೆ. ಯಾಕೆ ತದ್ವಿರುದ್ಧ ಆಗಿದೆ ನೋಡಿ, ಕರಾವಳಿಯಲ್ಲಿ ಒಂದು ರೀತಿ ಕ್ಲಿಯರ್ ಕಟ್ ಪೋಲರೈಸೇಷನ್ ಆಗುತ್ತೆ. ಕ್ಲಿಯರ್ ಕಟ್ ಪೋಲರೈಸೇಷನ್ ಅಂತಂದರೆ ಅಲ್ಪಸಂಖ್ಯಾತರು ಮತ್ತು ಹಿಂದೂಗಳು. ಅಲ್ಪಸಂಖ್ಯಾತರು ಅಂದರೆ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರು ಒಂದು ಕಡೆ, ಹಿಂದೂಗಳು ಒಂದು ಕಡೆ ಆಗ್ತವೆ. ಈ ಇಡೀ ಕರ್ನಾಟಕದಲ್ಲಿ ಯಾರನ್ನು ನೀವು ಹಿಂದುಳಿದವರು ಅಂತ ಕರಿತೀರೋ ಅವರು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿಯಲ್ಲಿ ಬಹುಸಂಖ್ಯಾತರು. ನೋಡಿ, ಈಡಿಗ ಸಮುದಾಯ ಇದೆಯಲ್ಲ, ಈಡಿಗ ಸಮುದಾಯ ಕರ್ನಾಟಕದ ಇತರ ಭಾಗಗಳಲ್ಲಿ ಹಿಂದುಳಿದವರಾಗ್ತಾರೆ, ಆದರೆ ಕೋಸ್ಟಲ್ ಕರ್ನಾಟಕದಲ್ಲಿ ಅವರೇ ಬಹುಸಂಖ್ಯಾತರು. ಮೊಗವೀರರು ಅವರು ಕೋಸ್ಟಲ್ ಕರ್ನಾಟಕದಲ್ಲಿ ಬಹುಸಂಖ್ಯಾತರು. ಅಂದರೆ ಕೋಸ್ಟಲ್ ಕರ್ನಾಟಕದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಂಘರ್ಷ ಮೇರುಮಟ್ಟವನ್ನು ತಲುಪಿದೆ. ಇಟ್ ಹ್ಯಾಸ್ ರೀಚ್ಡ್ ದ ಕ್ಲೈಮ್ಯಾಕ್ಸ್. ಇದರ ಪರಿಣಾಮವಾಗಿ ಈ ಬಾರಿ ಇದೆಯಲ್ಲ, ಕೋಸ್ಟಲ್ ಕರ್ನಾಟಕದಲ್ಲಿ ಸಂಪೂರ್ಣ ತಿರುಗು ಮುರುಗು ಫಲಿತಾಂಶ ಬರಬಹುದು. ಜೊತೆಗೆ ಉತ್ತರ ಕನ್ನಡ ಜಿಲ್ಲೆ ಒಳಗೆ JDS ತನ್ನ ಪ್ರಾಬಲ್ಯವನ್ನು ಪ್ರದರ್ಶನ ಮಾಡ್ತಾ ಇದೆ. ಯಾವುದು ಕಾರವಾರ ಮತ್ತು ಸಿರ್ಸಿ ಸಿದ್ದಾಪುರದಲ್ಲಿ JDS ಬಲವಾಗಿದೆ. ಈ ಹಿನ್ನೆಲೆ ಒಳಗೆ ಕೋಸ್ಟಲ್ ಕರ್ನಾಟಕದ 19 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ದೊಡ್ಡ ಪ್ರಮಾಣದಲ್ಲಿ ತನ್ನ ಸಂಖ್ಯಾಬಲವನ್ನು ಕಡಿಮೆ ಮಾಡಿಕೊಳ್ಳುವಂಥ ಅಪಾಯದಲ್ಲಿದೆ. ಹೋದ ಸರಿ ಅವರು 13 ಗೆದ್ದಿದ್ದರು, ಇಂಡಿಪೆಂಡೆನ್ಸ್ 3 ಗೆದ್ದಿದ್ದರು, BJP 3 ಗೆದ್ದಿದ್ದರು. ಆದರೆ ಈ ಸರಿ ಏನಾಗುತ್ತೆ ಅಂತಂದರೆ JDS 1 ಅಥವಾ 2 ಗೆಲ್ಲಬಹುದು, BJP 3 ಇದ್ದದ್ದು 13 ಹೋಗ್ಬೋದು, ಕಾಂಗ್ರೆಸ್ 3 ಕೀಳಬಹುದು. ಇಂತಹ ಪರಿಸ್ಥಿತಿ ಕೋಸ್ಟಲ್ ಕರ್ನಾಟಕದಲ್ಲಿ ಇವತ್ತು ಅಸ್ತಿತ್ವದಲ್ಲಿದೆ. ಮಧ್ಯ ಕರ್ನಾಟಕದಲ್ಲಿ 33 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. 2013 ಚುನಾವಣೆ ಒಳಗೆ ಮಧ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಬಂಪರ್ 17 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯ ಗಳಿಸಿತ್ತು. JDS 11, ಭಾಜಪ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಲ್ಲಿ ಜಯ ಗಳಿಸಿತ್ತು. ಯಾಕೆ ಮಧ್ಯ ಕರ್ನಾಟಕದಲ್ಲಿ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು? 2013 ಚುನಾವಣೆಯಲ್ಲಿ ಕಾಂಗ್ರೆಸ್ ಅಷ್ಟೊಂದು ಕ್ಷೇತ್ರಗಳಲ್ಲಿ ಜಯ ಗಳಿಸಿದ್ದು ಸಾಧ್ಯವಾದದ್ದಾದರೂ ಹೇಗೆ? JDS 11 ಕ್ಷೇತ್ರಗಳಲ್ಲಿ ಜಯ ಗಳಿಸಿದೆ, ಅದು ಹೇಗೆ ಸಾಧ್ಯ ಆಯಿತು? ನೋಡಿ, 2013 ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ 3 ಭಾಗ ಆಗಿತ್ತು. ಸ್ನೇಹಿತರೆ, ಕೋಸ್ಟಲ್ ಕರ್ನಾಟಕ ಅಂದರೆ ಕರಾವಳಿ ಕರ್ನಾಟಕದ ಸ್ಥಿತಿಗತಿ ಇದಾದರೆ, ಮಧ್ಯ ಕರ್ನಾಟಕದ ಸ್ಥಿತಿಗತಿ ಸಂಪೂರ್ಣ ಭಿನ್ನವಾಗಿದೆ. ನೋಡಿ, ಮಧ್ಯ ಕರ್ನಾಟಕದ 33 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 17 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯ ಗಳಿಸಿತ್ತು, JDS 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯ ಗಳಿಸಿತ್ತು, BJP 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯ ಗಳಿಸಿತ್ತು.
ಒಂದು ರೀತಿ ಮಧ್ಯ ಕರ್ನಾಟಕ ಇದೆಯಲ್ಲ, ಇದನ್ನು ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ ಅಂತ ಕರೀತಾರೆ. ಯಾಕೆ ಅಂತಂದರೆ ಮಧ್ಯ ಕರ್ನಾಟಕದ ಶಿವಮೊಗ್ಗ ಭಾಗದಿಂದ ಯಡಿಯೂರಪ್ಪನವರು ಬಂದಿರೋದ್ರಿಂದ ಯಡಿಯೂರಪ್ಪನವರ ಪ್ರಭಾವ ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಈ ಎಲ್ಲ ಜಿಲ್ಲೆಗಳಲ್ಲಿ ಇನ್ಕ್ಲೂಡಿಂಗ್ ಹಾಸನ್ ಕೆಲವು ಭಾಗಗಳಲ್ಲಿಯೂ ಯಡಿಯೂರಪ್ಪನವರ ಪ್ರಭಾವ ಇದೆ. ಇಷ್ಟೊಂದು ಪ್ರಭಾವ ಇರುವ ಮಧ್ಯ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಕೇವಲ 5 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿತು. ವಾಸ್ತವ ಹೇಳಬೇಕು ಅಂದರೆ ಭಾರತೀಯ ಜನತಾ ಪಕ್ಷ ಜಯಗಳಿಸಿದ್ದು ಇಲ್ಲಿ ಕೇವಲ 3, ಚಿತ್ರದುರ್ಗದಲ್ಲಿ ತಿಪ್ಪಾರೆಡ್ಡಿ, ಚಿಕ್ಕಮಗಳೂರಿನಲ್ಲಿ ಸಿ ಟಿ ರವಿ, ಶೃಂಗೇರಿಯಲ್ಲಿ ಜೀವರಾಜ್. ಇವರಿಬ್ಬರನ್ನು ಹೊರತುಪಡಿಸಿದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಇನ್ನೆರಡು ಕ್ಷೇತ್ರ ಯಾವುದು ಅಂತ ಅಂದರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ KJPಯಿಂದ ಸ್ಪರ್ಧಿಸಿದ್ದ ಯಡಿಯೂರಪ್ಪ, BSR ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಚಿತ್ರದುರ್ಗದ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ತಿಪ್ಪೇಸ್ವಾಮಿ, ಇವರಿಬ್ಬರೂ ಭಾರತೀಯ ಜನತಾ ಪಕ್ಷದಿಂದ ಸಿಡಿದು ಹೊರಗೆ ಹೋದ KJP ಮತ್ತು BSR ಕಾಂಗ್ರೆಸ್ನಿಂದ ಗೆದ್ದವರು. ಅಂದರೆ ಮಧ್ಯ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಏನು ಭದ್ರಕೋಟೆ ಇತ್ತು, ಈ ಭದ್ರಕೋಟೆ ಭಾರತೀಯ ಜನತಾ ಪಕ್ಷ ವಿಭಜನೆ ಹೊಂದಿದ ಪರಿಣಾಮವಾಗಿ 3 ಭಾಗ ಆಗಿತ್ತು. ಸ್ನೇಹಿತರೆ, 2013 ವಿಧಾನಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನವರಿಗಿದ್ದದ್ದು ಒಂದೇ ಒಂದು ಗುರಿ. ಆ ಯಡಿಯೂರಪ್ಪನವರಿಗಿದ್ದ ಗುರಿ ಏನು ಅಂತ ಅಂದರೆ ಕರ್ನಾಟಕ ಜನತಾ ಪಕ್ಷ ಅವರು ಸ್ಥಾಪಿಸಿದ ಪಕ್ಷ, ಅದು ಗೆಲ್ಲೋದಕ್ಕೆ ಸಾಧ್ಯ ಆಗದೆ ಹೋದರೂ ಭಾರತೀಯ ಜನತಾ ಪಕ್ಷವನ್ನು ಎಲ್ಲ ಕಡೆ ಧೂಳಿಪಟ ಮಾಡಬೇಕು ಅನ್ನೋದು. ನೋಡಿ, ಮಧ್ಯ ಕರ್ನಾಟಕದ 33 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಾಸನ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳನ್ನು ಹೊರತುಪಡಿಸಿದರೆ 26 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಡಿಯೂರಪ್ಪನವರ ಪ್ರಭಾವ ಇತ್ತು. ಇಲ್ಲೆಲ್ಲ ಅವರು ಭಾರತೀಯ ಜನತಾ ಪಕ್ಷಕ್ಕೆ ವಿರುದ್ಧವಾಗಿ KJP ಅಭ್ಯರ್ಥಿಗಳನ್ನು ಅಖಾಡಕ್ಕಿಳಿಸಿದ್ರು. ನೋಡಿ, ಶಿವಮೊಗ್ಗ, ತೀರ್ಥಹಳ್ಳಿ, ಶಿವಮೊಗ್ಗ ಗ್ರಾಮಾಂತರ, ಸೊರಬ, ಸಾಗರ, ಚನ್ನಗಿರಿ, ಮಾಯಕೊಂಡ, ಹೊಳಲ್ಕೆರೆ, ಜಗಳೂರು, ಮೊಳಕಾಲ್ಮೂರು, ಹೊಸದುರ್ಗ, ಹೀಗೆ ಇಷ್ಟೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ KJP ಅಭ್ಯರ್ಥಿಗಳು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಅತಿ ಕಡಿಮೆ ಅಂತರದಿಂದ ಸೋಲುವ ಹಾಗೆ ಮಾಡಿದ್ರು. ಇಲ್ಲಿ 1,000-2,000 ಮತಗಳ ಅಂತರದಿಂದ KJP ಅಭ್ಯರ್ಥಿಗಳು ಸೋತ್ರಲ್ಲ, ಇವ್ರಿಗೇನಾದರೂ ಸ್ವಲ್ಪ ಮತ ಬಂದ್ಬಿಟ್ಟಿದ್ದಿದ್ರೆ ಗೆದ್ದುಬಿಡ್ತಾ ಇದ್ರು. ಆದರೆ ಯಡಿಯೂರಪ್ಪನವರ ಗೇಮ್ ಪ್ಲ್ಯಾನ್ ಏನು ಅಂತ ಅಂದರೆ, ಒಂದು ವೇಳೆ KJP ಸೋತರು ಪರವಾಗಿಲ್ಲ, BJPಯನ್ನು ಧೂಳಿಪಟ ಮಾಡಬೇಕು ಅನ್ನೋದು. ಅಷ್ಟರ ಮಟ್ಟಿಗೆ ಯಡಿಯೂರಪ್ಪನವರು ಸಕ್ಸಸ್ಫುಲ್ ಆಗಿದ್ದರು. ಇದರ ಪರಿಣಾಮನೇ ಒಂದು ಕಡೆ ನೋಡಿ, BSR ಕಾಂಗ್ರೆಸ್ ಚಿತ್ರದುರ್ಗ ಜಿಲ್ಲೆಯಲ್ಲಿ ಗೆಲುವು ಸಾಧಿಸ್ತು ಮೊಳಕಾಲ್ಮೂರದಲ್ಲಿ, ಅಲ್ಲಿ BJP ಸೋಲ್ತು. ಇನ್ನು ಆಗಲೇ ನಾನು 7-8 ವಿಧಾನಸಭಾ ಕ್ಷೇತ್ರಗಳ ಹೆಸರು ಹೇಳಿದೆ, ಅಲ್ಲೆಲ್ಲ KJP ಅಭ್ಯರ್ಥಿಗಳು ಕಡಿಮೆ ಅಂತರದಿಂದ ಪರಾಭವಗೊಂಡರು, BJP ಹೇಳ ಹೆಸರಿಲ್ಲದಂತಾಯಿತು. ಈಗ ಶ್ರೀರಾಮುಲು BSR ಕಾಂಗ್ರೆಸ್ ಸ್ಥಾಪಕ, BJP ಜೊತೆ ಸೇರಿದ್ದಾರೆ, ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿದ್ದಾರೆ. ಇನ್ನು ಯಡಿಯೂರಪ್ಪನವರು BJP ಸೇರಿದ್ದಾರೆ, ಶಿಕಾರಿಪುರದಿಂದ ಅಭ್ಯರ್ಥಿಯಾಗಿದ್ದಾರೆ. ಕಳೆದ ಬಾರಿ ಕಡಿಮೆ ಮತಗಳ ಅಂತರದಿಂದ ಪರಾಭವಗೊಂಡ ಬಹುಪಾಲು KJP ಅಭ್ಯರ್ಥಿಗಳು ಇವತ್ತು ಚುನಾವಣಾ ಅಖಾಡದಲ್ಲಿದ್ದಾರೆ. ನೋಡಿ, ಇದರ ಪರಿಣಾಮ ಏನಾಗುತ್ತೆ ಅಂತಂದರೆ, ಮಧ್ಯ ಕರ್ನಾಟಕದ 33 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಳೆದ ಬಾರಿ 17 ವಿಧಾನಸಭಾ ಕ್ಷೇತ್ರಗಳಲ್ಲಿ 2013 ಕಾಂಗ್ರೆಸ್ ಜಯ ಗಳಿಸಿತ್ತು,
ಈ ಬಾರಿ ಆ ಸ್ಥಾನಕ್ಕೆ ಬಿ ಜೆ ಪಿ ಬರುತ್ತೆ, ಬಿ ಜೆ ಪಿ ಸ್ಥಾನಕ್ಕೆ ಕಾಂಗ್ರೆಸ್ ಬರುತ್ತೆ. ಐದೇ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಬಹುದು, 17-20 ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲ್ಲಬಹುದು, ಜೆ ಡಿ ಎಸ್ 8-12 ಕ್ಷೇತ್ರಗಳಲ್ಲಿ ಜಯಗಳಿಸಬಹುದು. ಅಂದರೆ 2013 ವಿಧಾನಸಭಾ ಚುನಾವಣೆಗೆ ಹೋಲಿಸ್ಕೊಂಡ್ರೆ ಕರಾವಳಿ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದಲ್ಲಿ ಸಾಗರದೋಪಾದಯ ಬದಲಾವಣೆ ಆಗುತ್ತೆ. 52 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ 30 ಗೆಲುವು ಸಾಧಿಸಿತ್ತು, ಜೆ ಡಿ ಎಸ್ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿತ್ತು, ಭಾಜಪ 8 ಗೆಲುವು ಸಾಧಿಸಿತ್ತು, ಈ ಪಕ್ಷೇತರರು 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದರು. 2018 ವಿಧಾನಸಭಾ ಚುನಾವಣೆಯಲ್ಲಿ 52 ವಿಧಾನಸಭಾ ಕ್ಷೇತ್ರಗಳಲ್ಲಿ 2013 ಕಾಂಗ್ರೆಸ್ ಗೆದ್ದಿತ್ತಲ್ಲ 30 ಅಷ್ಟು ಕ್ಷೇತ್ರಗಳಲ್ಲಿ ಭಾಜಪ ಗೆಲ್ಲುತ್ತೆ. ಜೆ ಡಿ ಎಸ್ ಹೆಚ್ಚು ಕಡಿಮೆ ಕಳೆದ ಬಾರಿ ಗೆದ್ದಷ್ಟೇ ಸ್ಥಾನ, 11 ಅಥವಾ 1-2 ಜಾಸ್ತಿ ಆಗ್ಬೋದು, 13 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುತ್ತೆ. ಕಾಂಗ್ರೆಸ್ 5-6 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ರೆ ಹೆಚ್ಚು. ಸ್ನೇಹಿತರೆ, ದಕ್ಷಿಣ ಕರ್ನಾಟಕದಲ್ಲಿ ಬೆಂಗಳೂರನ್ನು ಹೊರತುಪಡಿಸಿದ ದಕ್ಷಿಣ ಕರ್ನಾಟಕ, ಕೋಸ್ಟಲ್ ಕರ್ನಾಟಕ ಮತ್ತು ಸೆಂಟ್ರಲ್ ಕರ್ನಾಟಕ, ಇದರ ಸಮಗ್ರ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟೆ. ಇದು ನಮ್ಮ 2018 ವಿಧಾನಸಭಾ ಚುನಾವಣೆಗೆ ಪೂರ್ವಭಾವಿಯಾದ ಒಂದು ಮುನ್ನೋಟ. ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕದ ಹೈದರಾಬಾದ್ ಕರ್ನಾಟಕ ಮತ್ತು ಬಾಂಬೆ ಕರ್ನಾಟಕದ ಸಮಗ್ರ ವಿವರವನ್ನು ನಿಮ್ಮ ಮುಂದೆ ಮಂಡಿಸ್ತೀನಿ. ನಮ್ಮ ಸಂಪೂರ್ಣ ಸಮೀಕ್ಷೆ ಈ ತಿಂಗಳ 21 ನಂತರ ನಿಮಗೆ ತಲುಪುತ್ತೆ. ಅಲ್ಲಿಯವರೆಗೆ ಕಾಯ್ತಾ ಇರಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.